ಗಿದ್ದಕ್ ಯಾಕೆ ತೆಳಗಿಳಿಸ್ದೆ? ಈ ಚರ್ಕನ್ ತಗೊಂಡೋಗಿ ಮೇಲೆ ಇಟ್ಬಿಡು. ಇದ್ರ ಚಕ್ರದ ಹಳಿಗಳೆಲ್ಲ ಮುರಿದು ಹೋಗಿದೆ. ಇದನ್ನ ಇಟ್ಕೊಳಕ್ ಮನೇಲಿ ಎಲ್ಲೋ ಜಾಗ ಇದೆ. ಅಟ್ಟದ ಮೇಲೂ ಜಾಗ ಇಲ್ಲ ಅದಕ್ಕೆ. ಅದು ಅಲ್ಲದೆ ಹಾವು ಚೇಳು ಏನಾದ್ರು ಸೇರ್ಕೋಬಹುದು. ಈಗ ಇದನ್ನ ಅಲ್ಲಿಟ್ಟು ಏನ್ ಮಾಡೋದು? ರಂಗಣ್ಣ, ಸ್ವಲ್ಪ ಚರ್ಕ ಇಟ್ಕೊಂಡ ಈ ಚರ್ಕದ ಸ್ಥಿತಿ ನೋಡಿದ್ರೆ ನನ್ನ ಕಾಲ ಮುಗಿದು ಹೋಗಿದೆ. ಮುಂದೆ ನನ್ನ ಗತಿ ಏನು ಅಂತ ಕೇಳ್ತಿರೋ ಹಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಉಪಯೋಗಿಸಿದ ಅಸ್ತ್ರ ಈ ಚರಕ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೋಸ್ಕರ ಉಪಯೋಗಿಸಿದ ಮಹಾ ಅಸ್ತ್ರ ಇದು. ಹೇಗೆ ಧರಿಸಿವಿ ವಿದೇಶಿ ವಸ್ತ್ರವ? ಹಾಕು ಬೆಂಕಿಯಲ್ಲಿ, ಉರಿಯಲಿ ಧಗ ಧಗ. ಹಾಕಿರಿ, ಧರಿಸಿರಿ ಖಾದಿ ವಸ್ತ್ರವ. ರಾಷ್ಟ್ರಕ್ಕೆ ಹಿತ, ಮಾತಾ ದೇಶಕ್ಕೆ ಹಿತ. ಚರಕ ಮೋಸ ಮಾಡ್ಕೋಬೇಡಿ ಮಾವಯ್ಯ. ಏನಿಲ್ಲಮ್ಮ. ರಾಘಣ್ಣ, ಇವತ್ತು ಆಗಸ್ಟ್ 15ನೇ ತಾರೀಕಲ್ವಾ? ಹೌದು ಅಪ್ಪಯ್ಯ, ಇವತ್ತು ಆಗಸ್ಟ್ 15. ಇಷ್ಟೊತ್ತಿಗಾಗ್ಲೇ ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೆಂಪುಕೋಟೆ ಮೇಲೆ ಧ್ವಜನ ಹಾರಿಸಿರ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಪುಣ್ಯ ದಿನ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ ಮಹಾದಿನ ಇದೆ. ನಾನು ಗಾಂಧೀಜಿಯ ಅನುಯಾಯಿಯಾಗಿದ್ದೆ. ಮಹಾತ್ಮ ಗಾಂಧಿಯವರನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ ಗೌರವ ಎಲ್ಲ. ಆದರೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ಈ ಶಾನುಭವಿಕೆಯನ್ನು ಬಿಡೋದಕ್ಕೆ ನನಗೆ ಇಚ್ಛೆ ಇರಲಿಲ್ಲ. ಆದ್ದರಿಂದ ಈ ಸ್ವಾತಂತ್ರ್ಯದ ಚಳವಳಿಯೊಳಗೆ ನೇರವಾಗಿ ಧುಮುಕೋದಕ್ಕೆ ನನಗೆ ಆಗಲಿಲ್ಲ. ಆದರೂ ನಾನು ಚರಕ ತಂದೆ, ನೂತೆ. ನಾನು ನೂತ ಬಟ್ಟೆಯಿಂದ ತಯಾರಾದಂಥ ವಸ್ತ್ರ ನಾನು ಧರಿಸ್ತೆ. ಆದರೆ ಒಂದು ದಿನ ಅಮಲ್ದಾರು ನನಗೆ ಹೇಳಿಕೊಳ್ಸಿದ್ದ. ನಾನು ಅವತ್ತು ಶುಭ್ರವಾದ ಖಾದಿ ವಸ್ತ್ರ ಧರಿಸಿದ್ದೆ. ನನ್ನನ್ನು ನಖಶಿಖಾಂತ ಹೀಗೆ ನೋಡಿ, ಏಯ್, ವಾಟ್ ಇಸ್ ದಿಸ್ ಅವತಾರ? ನೀವು ರಾಜದ್ರೋಹ ಮಾಡ್ತಾ ಇದ್ದೀರಾ. ಈ ಖಾದಿ ವಸ್ತ್ರ ಧರಿಸೋದು ಮಹಾ ಅಪರಾಧ ಅಂತ ನಿಮಗೆ ಗೊತ್ತಿಲ್ಲ? ನಿಮ್ಮ ನಾನು ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಏ ಡವಾಲಿ, ಇವನ ಕತ್ತಿಡಿದು ಹೊರಗೆ ಕಳ್ಳ. ನನ್ನನ್ನು ತರ್ತಾ ಅಂತೀವ. ನಾನು ನಮ್ಮಪ್ಪ, ನಮ್ಮಪ್ಪನಪ್ಪ, ಅವರಪ್ಪ ಎಲ್ಲರೂ ವಂಶ ಪಾರಂಪರ್ಯವಾಗಿ ಶಾನುಭೋಗಕ್ಕೆ ಮಾಡ್ಕೊಂಬರ್ತಾ ಇರೋವಾಗ ಆ ಶಾನುಭೋಗಕ್ಕೆ ಕಿತ್ಕೋಕ್ ನೀನ್ ಯಾವನದೇ ಅಲ್ಲಿ ಹಾಕಿಕೋತೆ ನೋಡ್ತೀನಿ ನಾನು. ಮಾರನೇ ದಿವಸ ಊರಲ್ಲಿ ಎಲ್ಲಾ ಕಡೆ ಇದೇ ಮಾತು. ಆಗಿನ ಕಾಲದಲ್ಲಿ ನಮ್ಮ ತಾಲೂಕಿನಲ್ಲಿ ಧುರೀಣರಾಗಿದ್ದ ಕೆ ಟಿ ಭಾಷ್ಯಮ್ಮ, ಕೆ ಸಿ ರೆಡ್ಡಿ ಅವರೆಲ್ಲ ಅಂದ್ರಂತೆ, ಯಾರಯ್ಯ ಈ ಶಾನುಭೋಗ, ಮಹಾಗಟ್ಟಿಗ, ಬಹಳ ಸಂತೋಷ ಪಟ್ಟಂತೆ. ಆಮೇಲೆ ಅವ ಆ ಅಮಲ್ದಾರ ನಿಮ್ಮನ್ನ ಸುಮ್ಮನೆ ಬಿಟ್ಟನ? ಯಾಕೆ ಬಿಟ್ಟಾನಪ್ಪ? ಅವನು ಅರೆಸ್ಟ್ ವಾರಂಟ್ ಕಳಿಸ್ದ. ನಾನು ಭದ್ರೇಗೌಡರ ಹೆಂಡತಿ ನರಸಮ್ಮನ ತಂದೆ ಬಚ್ಚೇಗೌಡರ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ. ನನ್ನ ಗೋಪಿವ ಕಾಪಾಡ ಪುಣ್ಯಾತ್ಮ. ಆಮೇಲೆ ಈ ಚಳವಳಿ ಕಾವು ಹಾಗೆ ಕಡಿಮೆ ಆಗೋಯ್ತು. ಅರೆಸ್ಟ್ ವಾರಂಟ್ ವಾಪಸ್ ತಗೊಂಡ್ರು, ಸಸ್ಪೆನ್ಷನ್ ತೆಗೆದ್ಬಿಟ್ರು. ಆಮೇಲೆ ವಂಶ ಪಾರಂಪರ್ಯವಾಗಿ ನಮಗಿದ್ದ ಈ ಶಾನುಭವಕ್ಕೆ ಮತ್ತೆ ವಾಪಸ್. ಚರಕ ಹಳೆದಾಗಿದೆ, ಮುರಿದು ಹೋಗಿದೆ. ಇದರಿಂದ ಏನು ಉಪಯೋಗ? ತಗೊಂಡು ಹೋಗಿ ಒಲೆ ಹಾಕು. ಸರಿ, ನಾನು ಅಂತ ಹಳೆ ಮನುಷ್ಯ, ಯಾವ ಉಪಯೋಗಕ್ಕೂ ನಾನು ಬರೋದಿಲ್ಲ.